ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಸಿನಿಮಾ ಅಪ್ಡೇಟ್ಸ್ಗಾಗಿ ಸ್ವಾಗತ ಫ್ರೆಂಡ್ಸ್ ಸಿನಿಮಾ ಮತ್ತು ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂತರ ಇವತ್ತಿನ ಗುಡ್ ನ್ಯೂಸ್ ಅಂದರೆ ರಾಬರ್ಟ್ ಅಪ್ಡೇಟ್ಸ್ ರಾಬರ್ಟ್ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ ಯಾಕೆ ಹೇಳ್ತಿದ್ದೇನೆ ಅಂದರೆ ರಾಬರ್ಟ್ ಸಿನಿಮಾದ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಎಲ್ಲ ಚಿತ್ರರಂಗದವರು ಭಾಳಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಡಿ ಬಸರ ಸಿನಿಮಾ ಬರುತ್ತೋ ಯಾವಾಗ ಪೋಸ್ಟರ್ ಮೋಷನ್ ಪೋಸ್ಟರ್ ಬರುತ್ತೋ ಯಾವಾಗ ರಿಲೀಸ್ ಆಗುತ್ತೋ ಏನು ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಭಾಳ ಕಾತುರಂತ ಕಾಯ್ತಾ ಇದ್ದೀರಾ ಡಿಸೆಂಬರ್ ಮೂರನೇ ತಾರೀಕು ಒಂದು ಬಿಗ್ ಅಪ್ಡೇಟ್ಸ್ ಬಂದಿದೆ ಅದು ಏನಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬಿಲ್ ಬಟನ್ ಕ್ಲಿಕ್ ಮಾಡಿ ಡಿ ಬಸ್ ಫ್ಯಾನ್ಸು ಲೈಕ್ ಮಾಡಿ ಶೇರ್ ಮಾಡಿ ಡಿ ಬಸ್ ಫ್ಯಾನ್ಸು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ಇವತ್ತಿನ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತು ಅಪ್ಡೇಟ್ ಏನಂದರೆ ಡಿಸೆಂಬರ್ ಮೂರನೇ ತಾರೀಕು ರಾಬರ್ಟ್ ಚಿತ್ರತಂಡ ಒಂದು ಸ್ಪೆಷಲ್ ನ್ಯೂಸ್ ಅನೌನ್ಸ್ ಮಾಡಿದೆ ಏನಂದರೆ ಡಿಸೆಂಬರ್ ಮೂರನೇ ತಾರೀಕು ರಾಬರ್ಟ್ ಮೂವೀಲಿ ಒಂದು ಮೇಯ್ನ್ ಮುಖ್ಯವಾದ ಪಾತ್ರ ಹೊಂದಿರೋ ವಿನೋದ್ ಪ್ರಭಾಕರ್ ಅವರು ಮುಖ್ಯವಾದ ಪಾತ್ರ ಹೊಂದಿದ್ದಾರೆ ಅದರ ಮೂವಿಯಲ್ಲಿ ವಿನೋದ್ ಪ್ರಭಾಕರ್ ಅವರ ಮೋಷನ್ ಪೋಸ್ಟರು ಡಿಸೆಂಬರ್ ಮೂರನೇ ತಾರೀಕು ರಿಲೀಸ್ ಆಗ್ತಿದೆ ಇದನ್ನು ಇದನ್ನು ಟ್ವೀಟ್ ಮಾಡಿದ್ದಾರೆ ಇದನ್ನು ಯಾರಂದರೆ ಡೈರೆಕ್ಟರ್ ಅವರು ಟ್ವೀಟ್ ಮಾಡಿದ್ದಾರೆ ಟ್ವಿಟರಲ್ಲಿ ಅಂತ ಡಿಸೆಂಬರ್ ಮೂರನೇ ತಾರೀಕು ಈ ಥರ ರಿಲೀಸ್ ಆಗ್ತಾಯಿದೆ ಮೋಷನ್ ಪೋಸ್ಟರು ರಾಬರ್ಟ್ ಅಂತ ಟ್ವೀಟ್ ಮಾಡಿದ್ದಾರೆ ನಂತರ ಬಂದ್ಬಿಟ್ಟು ಯಾಕಂದರೆ ಯಾಕೆ ಅಭಿಮಾನಿಗಳು ಕಾತರಿಂದ ಕಾಯ್ತಿದ್ರು ಅಂದರೆ ಇದುವರೆಗೂ ವಿನೋದ್ ಪ್ರಭಾಕರ್ ಲುಕ್ ಏನು ಅಂತ ಇದುವರೆಗೂ ರಿವ್ಯೂಲ್ ಆಗಿಲ್ಲ ಇದೇ ಫಸ್ಟ್ ಟೈಮು ಅವರ ಲುಕ್ ರಿವ್ಯೂಲ್ ಆಗ್ತರಿಂದ ಅಭಿಮಾನಿಗಳಿಗೆ ಸಂತಸ ಮೂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕಾಯ್ತಾ ಇದ್ದೀವಿ ಬೇಗ ಮೋಶ ಪಕ್ಷ ರಿಲೀಸ್ ಆಗಲಿ ವಿನೋದ್ ಪ್ರಭಾಕರ್ ಲುಕ್ ಹೇಗಿದೆ ಅಂತ ನೋಡೋಕ್ಕೆ ನಾನು ಭಾಳ ವೇಟಿಂಗ್ ಮಾಡ್ತಾಯಿದ್ದೀನಿ ಮತ್ತು ಸಿನಿಮಾ ಯಾವಾಗ ಬರುತ್ತೆ ರಾಬೋಟ್ ಸಿನಿಮಾ ಯಾವಾಗ ಅಂತ ಎಲ್ಲ ಅಭಿಮಾನಿಗಳು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಕೊನೆ ಪಕ್ಷ ಡಿಸೆಂಬರ್ ಕೊನೆ ವರ್ದಾಗ ಬರ್ಬೋದು ಅಂತ ಅನಿಸಿಕ ಬರ್ತದೆ ಈಗ ಮೋಷನ್ ಬಸ್ ರಿಲೀಸ್ ಮಾಡ್ತಿದ್ದಾರಲ್ಲ ಇದರಿಂದ ಭಾಳ ಸಂತೋಷ ಬಂದಿದೆ ನಮಗೆ ಮತ್ತು ಡಿ ಬಸ್ ಅಂತ ಹೇಳೋಕೆ ಇಷ್ಟಪಡೋದು ನಂತರ ಅವರು ಏನು ಹೇಳಿದ್ದಾರೆ ಅಂದರೆ ಡಿಸೆಂಬರ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೋಷನ್ ಪೋಸ್ಟರು ಅವ್ರದ್ದು ಲುಕ್ಕು ವಿನೋದ್ ಪ್ರಭಾಕರ್ ಲುಕ್ಕು ರಿಲೀಸ್ ಆಗುತ್ತಂತೆ ಡಿಸೆಂಬರ್ ಮೂರನೇ ತಾರೀಕು ಹದಿನೈ ತಾರೀಕಿಗೆ ನಾನು ಕೂಡ ವೆಯ್ಟ್ ಇದ್ದೀನಿ ಯಾರು ಕೂಡ ಯಾರು ಈಗಲೂ ವೆಯ್ಟ್ ಮಾಡ್ತಿದಾರೋ ನೀವು ಕಮೆಂಟಲ್ಲಿ ತಿಳಿಸಿ ಏನಂತ ನಂತರ ನಂದಕಿಶೋರ್ ಅವರು ಇನ್ನೊಂದು ವಿಷಯ ತಿಳಿಸಿದ್ದಾರೆ ಏನಂದರೆ ಇದರ ರಾಬರ್ಟ್ನ ಹೀರೋಯಿನ್ ಯಾರು ಅಂದರೆ ಆಶಾ ಭಟ್ ಅವರು ಅಂತ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ನಂತರ ಮೇನ್ ವಿಲಮ್ ಬಂದು ಜಗಪತಿ ಬಾಬು ಅಂತ ತಿಳಿಸಿದ್ದಾರೆ ನಂತರ ಸಿನಿಮಾ ಚಿತ್ರೀಕರಣ ಆಗ್ತಾಯಿದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಈ ಸಿನಿಮಾಗೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ದಾರಾ ಕಮೆಂಟ್ ಮಾಡಿ ಐ ಆಮ್ ವೆಯ್ಟಿಂಗ್ ಅಂತ ನಾನು ಕೂಡ ಈ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾಯಿದ್ದೀನಿ ಒಟ್ಟಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ರಾಬರ್ಟ್ ಚಿತ್ರಣ ಒಂದು ಒಳ್ಳೆಯ ಶೋ ಬಸ್ವಿದೆಯನ್ನು ಓಟ್ಸ ಮೂಲಕ ಒಂದು ಫ್ಯಾನ್ಸು ದರ್ಶನ್ ಫ್ಯಾನ್ಸು ಡಿ ಬಸ್ ಫ್ಯಾನ್ಸು ಕಾತರ ಕಾಯ್ತಾಯಿದ್ರು ಆ ಕಾತರವನ್ನು ವಿಶೇಷ ಸರ್ಪ್ರೈಸ್ ಮೂಲಕ ತಿಳಿಸಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಡಿಸೆಂಬರ್ ಮೂರನೇ ತಾರೀಕು ಇನ್ನೊಂದು ಸರ್ಪ್ರೈಸ್ ಇದೆ ಏನಂದರೆ ನಾನು ಕಾತರನ್ನು ಕಾಯ್ತಿದ್ದೀನಿ ಏನಂತ ಗೊತ್ತಿಲ್ಲ ಮೋಸ್ಟ್ಲಿ ಫಿಲಮ್ ರಿಲೀಸ್ ಆಗ್ಬೋದು ಏನು ಅಂತ ಗೊತ್ತಿಲ್ಲ ಫಿಲಮ್ ಡೇಟ್ ಅನೌನ್ಸ್ ಆಗ್ಬೋದು ಇನ್ನು ಏನಾದ್ರು ಆಗ್ಬೋದು ಅಂತ ಡಿಸೆಂಬರ್ ಮೂರನೇ ತಾರೀಕು ವೆಯ್ಟ್ ಮಾಡ್ತಿದ್ವಿ ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ ರಾ ನಂದಕಿಶೋರ್ ಒಡೆಯರ್ ನಂದಕಿಶೋ ತಿಳಿಸಿದ್ದಾರೆ ಅಂದರೆ ರಾಬರ್ಟು ಮತ್ತು ಬರ್ತಾ ಬರ್ತಾಯಿದೆ ಅಂತ ಮುಂಚೆ ಹೇಳಿದರು ಅದನ್ನು ಅವರು ಕ್ಲಾರಿಫೈ ಮಾಡಿದ್ದಾರೆ ಅಂದರೆ ರಾಬರ್ಟ್ ಬರ್ತಾ ಇದೆ ಅದ್ರ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ ಅದ್ರದ್ದು ಮೋಷನ್ ಪೋಸ್ಟರ್ ಲುಕ್ಸ್ಗಳೆಲ್ಲ ಇನ್ನೂ ನಡೀತಾ ಇದ್ದಾವೆ ಆದಷ್ಟು ಬೇಗ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಂದಕಿಶೋರ್ ಅವರು ತಿಳಿಸಿದ್ದಾರೆ ಫೈನಲಿ ರಾಬರ್ಟ್ ಸಿನಿಮಾ ಪ್ಯಾನ್ ಇಂಡಿಯಾಗ್ದು ಅಂತ ಪ್ರೂವ್ ಆಯಿತು ಮತ್ತು ತೆಲುಗುಲ್ಲಿ ಯುವರ್ನ ಯುವರತ್ನ ಮೂವಿಯಾಗೆ ತೆಲುಗಲ್ಲಿ ಕೂಡ ರಾಬರ್ಟ್ ಸಿನಿಮಾ ಬರ್ತಾಯಿದೆ ಡಿವರ್ಸ್ ಮೆಂತ್ ಯಾರು ರಾಬರ್ಟ್ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದಾರೆ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಇದು ಇವತ್ತಿನ ರಾಬರ್ಟ್ ಸಿನಿಮಾ ಅಪ್ಡೇಟ್ಸ್ ನಾನು ಕೂಡ ಮೋಶ ಬೋಸ್ಟರ್ನ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಿನ ಸಿನಿಮಾ ಮತ್ತು ಎಜುಕೇಷನ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕೊಡುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು